ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟುಬಿಡೋಣ ಎಸ್ ನೋಡೋಣ ಮುಂದಿನ ವಿಧಾನಸಭಾ ಕ್ಷೇತ್ರ ರೋಣ ವಿಧಾನಸಭಾ ಕ್ಷೇತ್ರ ರೋಣದಲ್ಲಿ ಈಗ ಕಳಕಪ್ಪ ಬಂಡಿ ಪಿಯ ಎಮ್ ಎಲ್ ಎ ಸೊ ಹಿಂದೆ ಜಿ ಎಸ್ ಪಾಟೀಲ್ ಕಾಂಗ್ರೆಸ್ ಇಂದ ಎರಡು ಸಾವಿರದ ಹದ್ಮೂರಲ್ಲಿ ಗೆದ್ದಿದ್ದರು ಅವರು ಎಮ್ ಎಲ್ ಎ ಆಗಿದ್ರು ಇಬ್ಬರು ಈಗ ಮತ್ತೆ ಅವರಿಬ್ಬರ ನಡುವೆ ಫೈಟ್ ಇದೆ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳಕಪ್ಪ ಬಂಡಿ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಿದ್ದಾರೆ ಜಿ ಎಸ್ ಪಾಟೀಲ್ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗ್ತಿದ್ದಾರೆ ಇಲ್ಲಿ ವಿಶೇಷವಾಗಿ ಎ ಎ ಪಿಯಿಂದ ಆನೆಕಲ್ ದೊಡ್ಡಯ್ಯ ಸೊ ಅವರು ಆಸ್ಪೆಂಟ್ ಆಗಿದ್ದಾರೆ ಬಹುತೇಕ ಎ ಎ ಪಿಯಿಂದ ಅವರೇ ಸ್ಪರ್ಧೆ ಮಾಡ್ತಾರೆ ಎ ಪಿ ಯಾರು ಓಟನ್ನು ಕೀಳುತ್ತೆ ಅನ್ನೋದ್ರ ಮೇಲೆ ಸ್ವಲ್ಪ ಏರ್ಪೇರು ಆಗಬಹುದೇನೋ ಆದರೆ ಈ ಕ್ಷಣಕ್ಕೆ ಜಿ ಎಸ್ ಪಾಟೀಲ್ ಪರ ಒಲವಿದ್ದಂತೆ ಕಾಣ್ತಿದೆ ನಮ್ಮ ಕರ್ನಾಟಕ ಟಿ ವಿಯ ನವೆಂಬರ್ ಸರ್ವೆ ಪ್ರಕಾರ ಹಿಂದೆ ಕಳಕಪ್ಪ ಬಂಡಿ ಏಳು ಸಾವಿರದ ಮುನ್ನೂರು ಓಟಿಂದ ಗೆದ್ದಿದ್ರು ಆದರೆ ಆ ಒಂದು ಓಟನ್ನು ಯಾರು ಕಮ್ಮಿ ಮಾಡ್ತಾರೆ ಎ ಪಿ ಬೇರೆ ಬಂದಿದೆ ಇಲ್ಲಿ ಆದರೂ ಕೂಡ ಈ ಕ್ಷಣಕ್ಕೆ ಜಿ ಎಸ್ ಪಾಟೀಲ್ ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯನ್ನು ಶಿವ ಕಾಯ್ದ್ಕೊಂಡಿದ್ದಾರೆ ಶಿವಿಕ್ ದೊಡ್ಡಯ್ಯ ಕುರುಬ ಸಮುದಾಯಕ್ಕೆ ಸೇರಿದವರು ಓಟ್ ಕಿತ್ಕೊಂಡ್ರೆ ಕಾಂಗ್ರೆಸ್ನ ಆಗತ್ತೆ ಅಂತ ಕೆಲವ್ರು ಅನ್ಕೊಂಡವ್ರನ್ನ ಬಿಜೆಪಿಯವ್ರೆ ಕರ್ಸವ್ರೆ ಅಂತ ಅನ್ತಾರೆ ಆನೇಕಲ್ ಕಾಲ ದೊಡ್ಡ ಹಿಂದೆ ಬಿಜೆಪಿ ಲೀಡರ್ ಅಂತ ಕೆಲವ್ರು ಅಂತಾರೆ ಯಾರು ಅಂದ್ರು ಜೆ ಎಸ್ ಗೆ ಸ್ವಂತ ವರ್ಚಸ್ ಇದೆ ಚುನಾವಣೆ ಮಾಡೋ ಕೆಪಾಸಿಟಿ ಕೆಪಾಸಿಟ ಇದೆ ಸೊ ಹಾಗಾಗಿ ಅವ್ರ ಈ ಕ್ಷಣ ಮುನ್ನಡ ಕಾವು ಜಾಸ್ತಿ ಆದಂಗೆ ಗುಜರಾತ್ ಫಲಿತಾಂಶ ಬಂದ ಮೇಲೆ ಡಿಸೆಂಬರ್ಗೆ ಇಲ್ಲೆಲ್ಲಾ ಓಡ್ಬೋದು ಕುಕ್ಕತಾರೆ ಅಮಿತ್ ಶಾ ಮೋದಿ ಫುಲ್ಲು ಇಂಡು ದಂಡು ಎಲ್ಲರೂ ಬರ್ತಾರೆ ಕಮಾಂಡೋಗಳು ಎಲ್ಲ ಬಂದು ಕೂತ್ಕೋತಾರೆ ಇಲ್ಲಿಗೆ ಹೇಗೂ ಬರ್ತಾರೆ ಅಂತಲ್ಲ ಅದನ್ನೇ ನಾನು ಹೇಳ್ತಾರೆ ಅವೆಲ್ಲ ಬಂದು ಸಾಧ್ಯ ಆದಾಗ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಆಗ್ಬಹುದು ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ಕೊಂಡಿದೆ ರೋಣ ಕೆತ್ತದಲ್ಲಿ ಹೌದೌದು ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿಯವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ